ಬೆಂಗಳೂರು ಈ ಸಿಟಿನೇ ಹಾಗೆ ಎಲ್ಲರನ್ನು ಕೈ ಬಿಸಿ ಕರೆಯುತ್ತೆ ಇಲ್ಲಿ ಜೀವನ ಮಾಡಬೇಕು ಬದುಕಬೇಕು ಅಂತ ತೀರ್ಮಾನ ಮಾಡಿದವರು ಯಾವುದೇ ರೀತಿ ದುಡಿಮೆ ಮಾಡೋಕ್ಕೂ ರೆಡಿ ಇರಬೇಕು ಹಾಗೆ ನನ್ನ ಕಥೆನಲ್ಲಿ ಬರೋ ಮಂಜು ಸೀನಾ ನಾಗ ಮಾರ್ಕೆಟ್ನಲ್ಲಿ ಕೂಲಿ ಕೆಲಸ ಮಾಡ್ತಾ ಜೀವನ ನಡೆಸ್ತಾ ಇದ್ರು ಇವರಿಗೆ ಐಷಾರಾಮಿ ಜೀವನ ಕಾರು ಬೈಕು ಕಾಲೇಜು ಲೈಫ್ ಯಾವುದೇ ಸಿಗದೆ ಹೋದರೂ ಸುಂದರವಾದ ಹುಡುಗಿ ಪ್ರೀತಿ ಅವಳ ಹಿಂದೆ ಸುತ್ತಾಟ ಇದು ಎಲ್ಲರ ಲೈಫಲ್ಲೂ ಬರುತ್ತೆ ಬಿಡಿ ಫಸ್ಟ್ ನನ್ನನ್ನು ಪರಿಚಯ ಮಾಡ್ಕೊತೇನೆ ನನ್ನ ಹೆಸರು ಯೋಗಿ ನನ್ನ ಲೈಫಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ ಆಗಿ ವಸಂತ ಅನ್ನೋಳು ಪರಿಚಯ ಆದ್ಲು ಹಾಗೆ ಹೋಗ್ತಾ ಈ ಮೂರು ಜನ ಹುಡುಗರು ಪರಿಚಯ ಆದರು ಇದಾದಮೇಲೆ ಏನೆಲ್ಲ ನಡೀತು ಅನ್ನೋದು ನನ್ನ ಕಣ್ಮುಂದೆ ಕಟ್ತಂಗಿದೆ ಕೇಳಿದರೆ ನೀವು ಫೀಲ್ ಆಗ್ತೀರ ಏನ್ರೋ ನನ್ ಮಕ್ಳ ನಾನು ನೋಡ್ತೇನೆ ಇದೀನಿ ಆ ಇತ್ತೀಚಿನ ದುಡಿಮೆ ಜಾಸ್ತಿ ಆಯ್ತು ನಿಮ್ಗೆ ತಗೆ ತಗೆ ನನ್ ಮಕ್ಳಲ್ಲಿ ಇವನೊಬ್ಬ ಏನ ಯಾವ ನೋಡಿದ್ರು ಮೊಬೈಲ್ ಅಲ್ಲಿ ಪಿಕ್ಚರ್ ನೋಡ್ಕೊಂಡು ಕುತ್ಕೊಂಡಿರ್ತೀಯ ಟೈಮ್ 4 ಗಂಟೆ ಆಯ್ತು ಸಾಹೇಬ್ರು ಕಾಯ್ತಾ ಇವರಲ್ಲಿ ಫಸ್ಟ್ ಟೀ ಕಲ್ಸು ಅಂತ ಮನಸಲ್ಲಿ ಇಟ್ಕೊಂಡು ಕೊರಕ್ತೀಯೋ ಹೋಗಿ ಹೇಳ್ಬಿಡೋ ನೋಡ್ದಾಗೆಲ್ಲ ನಗ್ತಲ್ಲ ಅದೆಲ್ಲ ನಮ್ ಬೇಡ ಮಂಜ ಹೋಗಿ ಈಗಲೇ ಕೇಳ್ಬಿಡ್ತೀನಿ ಏ ನೀನ್ ಹೋಗಿ ಏನು ಕೇಳ್ಬೇಡ ಫ್ರೆಂಡ್ಸು ಅಂತ ನಾವ್ಯಾಕೋ ಇದೀವಿ ನಾನು ಹೋಗಿ ಕೇಳ್ತೀನಿ ಬಿಡು ಏನ್ ಹೇಳೋ ನಾನೇನ್ ಲವ್ ಮಾಡ್ತಾ ಇದ್ದೀನಿ ಅವ್ರ ಬಗ್ಗೆ ಭಯ ಪಡ್ಬೇಡ ಅವ್ರಿಬ್ರು 2 ಬಿಸ್ಕೆಟ್ ಅಷ್ಟೇ ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಚಪ್ಪಲಿ ತೋರಿಸಿದ್ ನೋಡ್ಲಿಲ್ವೇನೋ ಗುಗ್ಗು ಹೋಗಿ ಹೋಗಿ ಗುಗ್ಗು ನನ್ನ ಮಗನ್ ಕಳ್ಸಿದ್ಯಾ ನೆಟ್ಟಿಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಿಲ್ಲ ಇವನ್ಗೆ ತಡಿಲ್ಲ ಮಂಜ ನಾನು ಹೋಗಿ ಒಪ್ಕೊಂಡ್ ಬರ್ತೀನಿ ಹೇಯ್ ಬೇಡ ಅಂದ್ಮೇಲೆ ಬಿಟ್ಟಾಕು ಅವಳ ಇಷ್ಟ ಇಲ್ಲ ಅಂದ್ವಲ್ಲೋ ಅದೆಂಗೋ ಬಿಟ್ಬಿಡೋದು ನಮ್ಮ ಮಂಜ ಎಷ್ಟು ವರ್ಷ ಲವ್ ಮಾಡ್ತಾನೆ ಗೊತ್ತಿಲ್ವಾ ನಿಂಗೆ ಹಿಂಗೆ ಬಂದ್ಲಲ್ಲ ಯಾಕಡೆ ಒಂದು ಹೋಗ್ಬಿಟ್ಟೈತೆ ಎಲ್ಲಿ ಡಿಯೋದವನು ಡ್ರಾಪ್ ಮಾಡೋನು ಒಂದ್ ವಾರದಿಂದ ಕಾಣಿಸ್ತಾನೆ ಇಲ್ಲ ನಿನ್ಗೆ ಯಾಕೋ ಅದೆಲ್ಲ ಅಲ್ಲ ಸತ್ಕಿ ತೋದ್ನೇನ ಅಂತ ಕೇಳದ್ನಪ್ಪ ಸರಿ ಈಗ ಬಂದಿದ್ದಲ್ಲ ನಮ್ಮ ಹುಡುಗ ಏನಂದ ನಿನ್ನ ಹತ್ರ ಲವ್ ಮಾಡ್ತೀನಿ ಅಂದ ಅದಕ್ ನೀನೇನಂದೆ ಉಗುದ್ ಕಳಿಸ್ತೆ ಈ ಫ್ರೆಂಡ್ಸ್ಗಳನ್ನ ನಂಬ್ಕೊಂಡ್ಲೇಬಾರ್ದು ಅವನೇನ್ ಕಳಿಸ್ತೆ ಗೊತ್ತಾ ಗೊತ್ತಾ ಕೇಳಿ ಹೇಳ್ತೀನಿ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಹೋಗಿ ಹೇಳ್ಬಿಟ್ಟು ಬಂದು ಕಳ್ಸಿದ್ರೆ ನೋಡು ಎಂತ ಕೆಲಸ ಮಾಡಿದ್ದೀನಿ ಇಲ್ಲಿ ಬಂದು ಹೌದು ವಸಂತ ನಮ್ಮ ತಾಯಿನಿಗೂ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಒಪ್ಕೊಂಬಿಡು ಅವರಿಬ್ರು ಲೋಫರ್ಸು ನಾನು ಒಬ್ನೇ ಒಳ್ಳೆಯವನು ಅವನಿಗೆ ಚಪ್ಪಲಿ ತೋರಿಸಿದ್ದೀನಿ ನಿಂಗೆ ಹೊಡೆದೆ ಕಳಿಸ್ತೀನಿ ಮತ್ತೆ ನಮ್ಮ ನೋಡ್ಕೊಂಡು ಯಾಕೆ ಕಲ್ಕಿರ್ಕೊಂಡು ಹೋಗ್ತಿದ್ದೆ ನೀನು ಅದಕ್ಕೆ ಬೇರೆ ಕಾರಣ ಆ ಕಡೆ ನೋಡ್ತೀಯಾ ಈ ಕಡೆ ತಿರುಗಿ ನೋಡಿ ಹೇಳು ನೋಡು ಬೇಕಾದ್ರೆ ಫ್ರೆಂಡ್ಸ್ ಆಗಿರೋಣ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಗೊತ್ತಾಗುತ್ತೆ ನನ್ಗೆ ಚಪ್ಪಲಿ ತೋರಿಸ್ಬಿಟ್ಲು ಏನ ನಿನ್ನ ಅಂತ ಹುಡುಗನ್ ಲವ್ ಮಾಡಕ್ ಏನ ಅವಳಿಗೆ ಮಗ್ನ ನಗ ಫ್ರೆಂಡ್ಶಿಪ್ಗೆಲ್ಲ ಮುಖ್ಯ
ಬಿಟ್ಟಾಕೋ ಅದನ್ನ ಬಗ್ಲು ಅದೇನ್ ಬಗುಳ್ತೀಯೋ ಹುಡುಗಿರ್ನ ಅದನ್ನ ಫಸ್ಟ್ ಡೇ ಮಾಡಿ ಮುಗಿಸ್ಬೇಕು ಮತ್ತೆ ಅನ್ಕಡೆ ನನ್ನ ಮಾಗ್ನೆ ನಾಗ್ನ ಹತ್ರ ಎಲ್ಲಿ ತಲ್ತಾನೆ ಫಸ್ಟ್ ಫ್ರೆಂಡ್ಶಿಪ್ ಮಾಡಿ ಹೋಗ್ತಾ ಹೋಗ್ತಾನೆ ಹಿಂಗೆ ಹೌದೋ ಮಂಜ ಹೋಗ್ತಾ ಹೋಗ್ತಾ ನಿನ್ ಮೇಲೆ ಪ್ರೀತಿ ಆಗ್ಬೋದೋ ಹೌದು ವಸಂತ ಇದೆ ಹತ್ರ ಬಾ ಈ ಕಡೆ ಕಣ್ರು ನಿನ್ಗೆ ಯಾಕೆ ಭಯ ಸುಮ್ನೆ ಬಾ ಏ ಲೋಫರ್ ನನ್ನ ಮಕ್ಕಳ ಎಲ್ಲ ಮುಗಿದ್ಮೇಲೆ ಫೋನ್ ಮಾಡಿ ಯಾವ ಡಿಪಾರ್ಟ್ಮೆಂಟ್ಗೂ ಎದುರೋದು ಬೇಡ ನೀವು ನಕ್ರ ಮಾಡಿದ್ರೆ ನೀರು ನೆರಳು ಇಲ್ಲದೆ ಇರೋ ಜಾಗಕ್ಕೆ ಎತ್ತಂಗಡಿ ಮಾಡ್ತೀನಿ ಇಲ್ಲೇ ಅವರೇ ಮಾತಾಡ್ಬಿಟ್ಟು ಮಾಡ್ತೀನಿ ಇಲ್ಲ ಮಸೀನ ಗಾರ್ಮೆಂಟ್ಸ್ ಹೋಗೋ ವಸಂತ ಅನ್ನೋ ಹುಡುಗಿನ ಮೂರ್ ಜನ ಸೇರಿ ನಿನ್ನೆ ರಾತ್ರಿ ರೇಪ್ ಮಾಡಿ ಸಾಯಿಸಿ ಎಸ್ಕೇಪ್ ಆಗೋರೆ ಇಲ್ಲೇನೋ ಮಾಡ್ತಿದ್ಯಾ ಸಿಗರೇಟ್ ಸೇರ್ತಿದ್ಯಾ ಮಗನೇ ಎಲ್ಲ ಅವನು ಚಂದ್ರಿಕನ ಅವನಾ ಹಲೋ ಹಲೋ ನಾನು ಚಂದ್ರು ಕಣ ಹೇಳ ಚಂದ್ರ ಮಗ ಆದಷ್ಟು ಬೇಗ ನೀವು ಬೆಂಗಳೂರು ಬಿಡೋದು ಒಳ್ಳೇದು ಕಣ್ರೋ ಪೊಲೀಸ್ನವರು ನಮ್ಮ ಏರಿಯಾದಲ್ಲೇ ಸುತ್ತಾಡ್ತಿದ್ದಾರೆ ನಿಮ್ಮ ಮನೆಯವ್ರಿಗೆಲ್ಲ ಟಾರ್ಚರ್ ಕೊಡ್ತಾರೆ ಕಣ್ರೋ ಮಗ ನಿಮಗೆ ಯೋಗಿ ಏನೋ ಒಂದು ಪರಿಚಯ ಇದ್ದಾನಾ ಹಾಂ ಗೊತ್ತು ಏಕೆ ಏನೋ ವಸಂತನ ವಿಷಯ ಮಾತಾಡಬೇಕು ಅಂತಿದ್ದ ನಿಮ್ಮ ಹತ್ರ ಕರ್ಕೊಂಡೋಗಿ ಅಂತ ಬಲವಂತ ಮಾಡ್ತಿದ್ದಾನೆ ಯೋಗಿ ಅಂತ ಕಣೋ ಆಲ್ ಆಫ್ ನಮಗೆ ಇವನ ಹತ್ರ ಏನಂತ ಕೆಲಸ ಏನೋ ವಸಂತ ವಿಷಯ ಮಾತಾಡಬೇಕು ನಾವೇರೋ ಜಾಗ ಕರ್ಕೊಂಡೋಗಂತ ಕೇಳ್ತಾವನಂತೆ ಬರ ಕೇಳೋ ಇಲ್ಲೇ ಮುಗಿಸ್ಬಿಡೋಣ ಬೆಂಗಳೂರು ಈ ಸಿಟಿನೇ ಹಾಗೆ ಎಲ್ಲರನ್ನು ಕೈ ಬಿಸಿ ಕರೆಯುತ್ತೆ ಇಲ್ಲಿ ಜೀವನ ಮಾಡಬೇಕು ಬದುಕಬೇಕು ಅಂತ ತೀರ್ಮಾನ ಮಾಡಿದವರು ಯಾವುದೇ ರೀತಿ ದುಡಿಮೆ ಮಾಡೋಕ್ಕೂ ರೆಡಿ ಇರಬೇಕು ಹಾಗೆ ನನ್ನ ಕತೆನಲ್ಲಿ ಬರೋ ಮಂಜು ಸೀನಾ ನಾಗ ಮಾರ್ಕೆಟ್ನಲ್ಲಿ ಕೂಲಿ ಕೆಲಸ ಮಾಡ್ತಾ ಜೀವನ ನಡೆಸ್ತಾ ಇದ್ರು ಇವ್ರಿಗೆ ಐಷಾಮಿ ಜೀವನ ಕಾರು ಬೈಕು ಕಾಲೇಜು ಲೈಫ್ ಯಾವುದೇ ಸಿಗದೆ ಹೋದರೂ ಸುಂದರವಾದ ಹುಡುಗಿ ಪ್ರೀತಿ ಅವಳ ಹಿಂದೆ ಸುತ್ತಾಟ ಇದು ಎಲ್ಲರ ಲೈಫಲ್ಲೂ ಬರುತ್ತೆ ಬಿಡಿ ಫಸ್ಟ್ ನಾನು ಪರಿಚಯ ಮಾಡ್ಕೊತೇನೆ ನನ್ನ ಹೆಸರು ಯೋಗಿ ನನ್ನ ಲೈಫಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ ಆಗಿ ವಸಂತ ಅನ್ನೋಳು ಪರಿಚಯ ಆದ್ಲು ಹಾಗೆ ಹೋಗ್ತಾ ಈ ಮೂರು ಜನ ಹುಡುಗರು ಪರಿಚಯ ಆದರು ಇದಾದಮೇಲೆ ಏನೆಲ್ಲ ನಡೀತು ಅನ್ನೋದು ನನ್ನ ಕಣ್ಮುಂದೆ ಕಟ್ತಂಗಿದೆ ಕೇಳಿದರೆ ನೀವು ಫೀಲ್ ಆಗ್ತೀರ ಏನ್ರೋ ನನ್ ಮಕ್ಳ ನಾನು ನೋಡ್ತೇನೆ ಇದ್ದೀನಿ ಆ ಇತ್ತೀಚಿನ ದುಡಿಮೆ ಜಾಸ್ತಿ ಆಯ್ತು ನಿಮ್ಗೆ ತಗೆ ತಗೆ ನನ್ ಮಕ್ಳಲ್ಲಿ ಇವನೊಬ್ಬ ಏನಯ್ಯ ಯಾವ ನೋಡಿದ್ರು ಮೊಬೈಲ್ ಅಲ್ಲಿ ಪಿಕ್ಚರ್ ನೋಡ್ಕೊಂಡು ಕುತ್ಕೊಂಡಿರ್ತೀಯ ಟೈಮು 4 ಗಂಟೆ ಆಯ್ತು ಸಾಹೇಬ್ರು ಕಾಯ್ತಾ ಅವರಲ್ಲಿ ಫಸ್ಟ್ ಟೀ ಕಳ್ಸು
ಎಷ್ಟು ದಿನ ಅಂತ ಮನಸಲ್ಲಿ ಇಟ್ಕೊಂಡು ಕೊರಕ್ತೀಯೋ ಹೋಗಿ ಹೇಳ್ಬಿಡು. ನೋಡ್ದಾಗಲ್ಲ ನಗ್ತಲ್ಲ ಅದೆಲ್ಲ ನಂಬೇಡ ಮಂಜ, ಹೋಗಿ ಈಗಲೇ ಕೇಳ್ಬಿಡ್ತೀನಿ. ಏ ನೀನು ಹೋಗೇನು ಕೇಳ್ಬೇಡ, ಫ್ರೆಂಡ್ಸು ಅಂತ ನಾವ್ಯಾಕೋ ಇದ್ದೀವಿ, ನಾನು ಹೋಗಿ ಕೇಳ್ತೀನಿ ಬಿಡು. ಏನು ಹೇಳೋ, ನಾನು ನೀನು ಲವ್ ಮಾಡ್ತಾ ಇದ್ದೀನಿ. ಅವ್ರ ಬಗ್ಗೆ ಭಯ ಪಡ್ಬೇಡ, ಅವರಿಬ್ರು ಎರಡು ಬಿಸ್ಕೆಟ್ ಅಷ್ಟೇ, ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ನೀನಂದ್ರೆ ನಂಗೆ ಇಷ್ಟ ಇಲ್ಲ ಕಣೋ ಲೋಫರ್, ಸುಮ್ಮನೆ ಹೋಗೋ. ನಕರ ಎಲ್ಲ ಮಾಡಬೇಡ, ಸುಮ್ಮನೆ ಒಪ್ಕೋ, ಇಲ್ಲ ಅಂದ್ರೆ ನಮ್ಮ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಿಂಗೆ. ಏನು ಅಂದ್ಲ, ಚಪ್ಪಲಿ ತೋರಿಸಿದ್ ನೋಡ್ಲಿಲ್ವೇನೋ ಗುಗ್ಗು. ಹೋಗಿ ಹೋಗಿ ಗುಗ್ಗು, ನನ್ನ ಮಗನ್ ಕಳ್ಸಿದ್ಯಾ? ನೆಟ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಿಲ್ಲ ಇವನ್ಗೆ. ತಡಿಲ್ಲ ಮಂಜ, ನಾನು ಹೋಗಿ ಒಪ್ಕೊಂಡ್ ಬರ್ತೀನಿ. ಹೇಯ್ ಬೇಡ ಅಂದ್ಮೇಲೆ ಬಿಟ್ಟಾಕು, ಅವಳೆ ಇಷ್ಟ ಇಲ್ಲ ಅಂದ್ಲಲ್ಲ. ಅದೆಂಗೋ ಬಿಟ್ಬಿಡೋದು, ನಮ್ಮ ಮಂಜ ಎಷ್ಟು ವರ್ಷ ಲವ್ ಮಾಡ್ತಾನೆ ಗೊತ್ತಿಲ್ವ ನಿಂಗೆ? ಹಿಂಗೆ ಬಂದ್ಲಲ್ಲ ಯಾ ಕಡೆ ಒಂದು. ಓಹೋ ವಸಂತ ಬಯಕೆ ಚಿಗುರು ಕಾಲ, ಭೃಂಗದ ಮೇಲೆ ಬಂದಳು ಬಾಲೆ, ಮಲ್ಲಿಗೆಯ ಹೂವಾಗಿ ಮೋಹಿಸುವ ಹೆಣ್ಣಾಗಿ. ಆಫ್ ಮಾಡೋದನ್ನ, ಕಳ್ಳ ಇದ್ದಂಗಿದ್ದಾನೆ. ಎಲ್ಲಿ ಡಿಯೋದವನು, ಡ್ರಾಪ್ ಮಾಡೋನು, ಒಂದ್ ವಾರದಿಂದ ಕಾಣಿಸ್ತಾನೆ ಇಲ್ಲ. ನಿನ್ಗೆ ಯಾಕೋ ಅದೆಲ್ಲ? ಅಲ್ಲ ಸತ್ಕಿ ತೋದೇನ ಅಂತ ಕೇಳದ್ನಪ್ಪ. ಏನಾಯ್ತು ನೋಡ್ರಿ ಸರ್, ಜ್ಞಾನ ತಪ್ಪಿದೆ ಅಷ್ಟೇ. ಒಳಗಾಕ್ರೆ, ಈ ಕೇಸ್ ಕ್ಲೋಸ್ ಆಗೋವರೆಗೂ ಆಚೆ ಬಿಡ್ಬೇಡಿ ಅವನ್ನ. ಅನ್ಯಾಯವಾಗ ಕೋಪ ಬರ್ ಸಾಯ್ಬೇಡಿ, ತಪ್ಪು ಮಾಡಿದ್ ನಾವೇ ಅಂತ ಒಪ್ಕೊಂಡು ಒಂದೆರಡು ವಾರ ಜೈಲ್ಗೆ ಹೋಗಿ ಅವರೇ ಬಂದು ಬಿಡಿಸ್ಕೋತಾರೆ. ರೇ ತಿನ್ನಕ್ಕೆ ನಾ ಕೊಡ್ರಿ ಅವ್ರಿಗೆ. ನಮ್ಕೊಂಡು ಮಾಡ್ದಿರೋ ತಪ್ಪನ್ನ ಮಾಡಿದ್ದೀವಿ ಅಂತ ಒಪ್ಕೊಂತಿದ್ವಿ ಸರ್, ದಯಮಾಡಿ ನಮ್ಮನ್ನ ಎರಡು ವಾರದಲ್ಲಿ ಬಿಡಿಸ್ಬಿಡಿ ಸರ್. ಅದಕ್ಕೆಲ್ಲ ತಲೆ ಕೆಡಿಸ್ಬೇಡ್ರೋ, ನಾನು ಇಲ್ವೇನ್ರೋ, ಯಾಕೆ ಯೋಚನೆ ಮಾಡ್ತೀರಾ? ರೈ ರವಿ ಬಟ್ಟೆ ಕೊಡ್ರಿ ಪಾಪ, ಬರೀ ಮೈ ನೆನೆಸಿದಾರಲ್ರಿ. ರೀ ಶಶಿ, ನಾಳೆ ಸ್ಪಾಟ್ ಕರ್ಕೊಂಡ್ಬೇಕು, ಒಂದ್ಸಲ ಟ್ರೈನ್ ಅಪ್ ಮಾಡಿ ಅವ್ರಿಗೆ. ರೀ ವೇಣು, ಆ ಚಾನಲ್ ಅವ್ರಲ್ಲ ಫೋನ್ ಮಾಡ್ಬಿಟ್ಟು ಸ್ಪಾಟ್ಗೆ ಬರಕ್ಕೆ ಹೇಳಿ, ನಿಜ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ. ಈಗಲೇ ಇವ್ರನ್ನ ಡಿ ಎನ್ ಎ ಟೆಸ್ಟ್ ಕರ್ಕೊಂಡೋಗ್ರಿ, ಲ್ಯಾಬ್ಗೂ ಡಾಕ್ಟರ್ ನಾನು ಫೋನ್ ಮಾಡಿ ಹೇಳ್ತೀನಿ. ಸಂಜೆಸ್ಟ್ ರಿಪೋರ್ಟ್ ಹಡಿಯಬೇಕು. ಕೇಳ್ರಿ ಶಶಿ, ಸೋಮವಾರನೇ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು, ಕೇಸ್ನ ಕ್ಲೋಸ್ ಮಾಡಬೇಕು. ತುಂಬಾನೇ ಪ್ರೆಷರ್ ಇದೆ, ಅರ್ಥ ಮಾಡ್ಕೊಳ್ರಿ ಶಶಿ. ಯಾವ್ದ ಜಾಗ ತೋರ್ಸಿ ಯಾವ್ದು? ರೀ ಕ್ಯಾಮ್ರಾದವ್ರೆ ಬನ್ನಿ, ಈ ಕಡೆ ರೆಕಾರ್ಡ್ ಮಾಡ್ರಿ, ನೀಟಾಗಿ ರೆಕಾರ್ಡ್ ಮಾಡ್ರಿ. ಪರವಾಗಿಲ್ಲ ರೀ, ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ರೆ. ಕೇಸುಗಳು ಎಷ್ಟು ಮಾಡಿಲ್ಲ ಸರ್ ನಾವು. ಏಯ್ ಎದಳ ಮೇಲೆ, ಯಾರು ಫಸ್ಟ್ ಅವಳನ್ನ ಹಾಳು ಮಾಡಿದ್ದು? ಯಾರು ಅವಳನ್ನ ಹಾಳು ಮಾಡಿದ್ದು ಫಸ್ಟು? ಹಾ ಮಂಜಾ, ಈ ಟೈಮಲ್ಲಿ ನಿಂಗೊಂದು ಮಾತು ಹೇಳಬೇಕು. ಅವತ್ತು ಗಾಡೀಲಿ ಹೋಗ್ಬೇಕಾದ್ರೆ ವಸಂತ ಏನಂದ್ಲು ಗೊತ್ತಾ? ಮಂಜುನ್ ತುಂಬಾ ಲವ್ ಮಾಡ್ತಿದ್ದೀನಿ ಕಣೋ, ನಾಳೆನೇ ಈ ವಿಷಯ ನನ್ನ ಹತ್ರ ಹೇಳ್ಬೇಕು ಅನ್ಕೊಂಡಿದ್ದೀನಿ. ನಿಮ್ಗೇನ್ ಅನ್ಸುತ್ತೆ? ಯಾರೋ ಕೆಲಸ ಮಾಡಿದ್ದು ಕೊಚ್ಚಡ ನಮ್ಮ ಮಕ್ಳ.
ಇವತ್ತು ಎಲ್ಲ ಟಿವಿಲು ಟೆಲಿಕಾಸ್ಟ್ ಆಗ್ಬೇಕು ಓಕೆ ಮುಗ್ದೋಯ್ತು ಸಾರ್ ನಿಮ್ಮ ನಂಬ್ಕೊಂಡು ಮಾಡ್ದಿರೋ ತಪ್ಪ ಮಾಡಿದ್ಯೋ ತಪ್ಕೊಂಡಿದ್ದೀವಿ ಸಾರ್ ಒಂದೆರಡು ವಾರದಲ್ಲಿ ನಾವು ಬಿಡಿಸ್ಬಿಡಿ ಸಾರ್ ತಲೆ ಕಲ್ಸಿ ಬಿಡ್ರು ನಾನು ಅವತ್ತು ಹೇಳಿಲ್ವ ಒಂದೆರಡು ವಾರದಲ್ಲಿ ಅವ್ರು ನಿಮ್ಮ ಬಿಡಿಸ್ಕೊತಾರೆ ಅಂತ ಶಶಿ ಸರ್ ಕರ್ಕೊಂಡ್ರಿ ಅಯ್ಯ ನಡಿಯ ನಡಿಯಲೇ ಬರೀ ಮೂರು ಜನ ಮಾತ್ರ ಅಲ್ಲ ಫ್ರೆಂಡ್ಸ್ ಎಷ್ಟೋ ಜನ ಅಮಾಯಕರು ಭಯದಿಂದ ಬಡತನದಿಂದ ಮಾಡದೆ ಇರೋ ತಪ್ಪನ್ನು ಮಾಡಿದ್ದೀವಿ ಅಂತ ಒಪ್ಕೊಂಡು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಎಲ್ಲಿವರೆಗೂ ಹಣ ಅಧಿಕಾರ ದೌರ್ಜನ್ಯ ಸ್ವಾರ್ಥ ಬಡವ ಶ್ರೀಮಂತ ಹೆಣ್ಣು ಅಂದರೆ ಬರೀ ಸೆಕ್ಸ್ ದೃಷ್ಟಿಯಿಂದ ನೋಡೋ ಕಾಮುಕರು ಇವೆಲ್ಲ ಸರಿ ಹೋಗೋದಿಲ್ವೋ ಅಲ್ಲಿವರೆಗೂ ಈ ರೀತಿ ಅಮಾಯಕರು ಈ ಸಿಸ್ಟಮ್ನಲ್ಲಿ ಬಲಿ ಆಗ್ತಾನೆ ಇರ್ತಾರೆ